उडुपी जिले मट्टु एंब ग्राम बेयर विशिष्ट तलिया बदन मट्टुगुळ अंत करितर यह बदन नाट्य वे उडुपी महाप्रवाह बंद जो कड़े जनवरी बीस अकालिक मा के गुला बेगर कंगेट हमे सण रैत नष्टव परगणसी सरकार स्पंदर नोविके ध्वनिया ಇದೊಂದು ವಿಶಿಷ್ಟ ಬೆಳೆ ಈ ದೇಶದಲ್ಲಿ ಪೇಟೆಂಟ್ ಪಡೆದ ಮೊಟ್ಟಮೊದಲ ತರಕಾರಿ ಎಂಬ ಹೆಗ್ಗಳಿಕೆ ಮಟ್ಟುಗುಳ್ಳಕ್ಕಿದೆ ಮಟ್ಟು ಎಂಬ ಗ್ರಾಮದಲ್ಲಿ ಮಾತ್ರ ಈ ತಳಿಯ ಬದನೆಯನ್ನ ಬೆಳೆಸಲಾಗುತ್ತೆ ಸ್ಥಳೀಯ ಬೆಳೆಗಾರರ ಪಾಲಿಗೆ ಇದೊಂದು ವರದಾನವಾಗಿತ್ತು ಆದರೆ ಈ ಬಾರಿ ವರವೇ ಶಾಪವಾಗಿ ಪರಿಣಮಿಸಿದೆ ಉಡುಪಿ ಜಿಲ್ಲೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಹಾಪ್ರವಾಹವೇ ಬಂದಿತ್ತು ಗುಳ್ಳ ಬೆಳೆಯುವ ಮಟ್ಟು ಗ್ರಾಮ ಸಂಪೂರ್ಣ ಮುಳುಗಿ ಹೋಗಿತ್ತು ನಾಟಿ ಮಾಡಿದ ಗಿಡಗಳೆಲ್ಲ ಕೊಚ್ಚಿ ಹೋಗಿತ್ತು ಮಳೆ ನಿಂತ ನಂತರ ಎರಡನೇ ಬಾರಿ ನಾಟಿ ಮಾಡಬೇಕಾಯಿತು ಆದರೆ ಜನವರಿ ತಿಂಗಳ ಆರಂಭದಲ್ಲಿ ಸುರಿದ ಮಳೆಗೆ ಈ ಬೆಳೆಯು ನಷ್ಟವಾಗಿದೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಹೇರಳವಾಗಿ ಸಿಗ್ತಾ ಇದ್ದ ಮಟ್ಟುಗುಳ್ಳ ಈ ಬಾರಿ ಗ್ರಾಹಕರಿಗೆ ಅಲಭ್ಯವಾಗಿದೆ ಇದರಿಂದಾಗಿ ರೈತರಿಗೂ ನಷ್ಟವಾಗಿದೆ ಈ ಪಿನಾಕಿ ನದಿಯು ಕಳೆದ ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಈ ಸಮುದ್ರದ ನೀರು ಹುಕ್ಕೇರಿ ನಮ್ಮ ಈ ಹೊಳೆ ಮುಖಾಂತರ ಅದು ನಮ್ಮ ಗೆದ್ದೆಗೆ ನುಗ್ತದೆ ಇದು ನಮಗೆ ಒಂದು ತಾತ್ಕಾಲಿಕವಾಗಿ ಎಡದಂಡೆ ರಚನೆ ಮಾಡಿದ್ರು ಕೂಡ ನಮ್ಮ ಈ ಕೈಪುಂಜಾಲ ಭಾಗದ ಈ ಭಾಗದ ರೈತರಿಗೆ ಇದರಿಂದ ಪ್ರಯೋಜನ ಆಗಲಿಲ್ಲ ಮಟ್ಟು ಹಾಲಿಂಜೆ ಕೈಪುಂಜಾಲ ಈ ಬಬ್ಬರ್ ಈ ಕಟ್ಟೆ ಹತ್ರ ನಮಗೆ ಉಪ್ಪು ನೀರು ಬಂದು ಸಾವಿರಾರು ಎಕರೆ ಜಾಗ ಈ ಭೂಮಿ ಉಪ್ಪು ನೀರಿನಿಂದಾಗಿ ಗುಳ್ಳ ಮತ್ತೆ ಬೇರೆ ಬೇರೆ ತರಕಾರಿ ಗಿಡವು ನಾಶವಾಗಿ ಬಿಡುತ್ತೆ ಕೇವಲ ಸಣ್ಣ ಪುಟ್ಟ ರೈತರು ಮಾತ್ರ ಈ ತಳಿಯ ಬದನೆಯನ್ನ ಬೆಳೆಸುತ್ತಾರೆ ಬದನೆ ಬೆಳೆಸಲು ಇವರು ಬಹಳ ಸಣ್ಣ ಪ್ರಮಾಣದ ಭೂಮಿಯನ್ನ ಬಳಸುತ್ತಾರೆ ನಾಡಿನ ಇತರ ಭಾಗಗಳಿಗೆ ಹೋಲಿಸಿದಾಗ ಈ ಬೆಳೆ ಬೆಳೆಯುವ ಕೃಷಿಕರ ಸಂಖ್ಯೆ ಮತ್ತು ಭೂಮಿಯ ಪ್ರಮಾಣ ತುಂಬಾ ಕಡಿಮೆ ಹಾಗಾಗಿ ಸರ್ಕಾರ ಪರಿಹಾರ ನೀಡುವ ಪಟ್ಟಿಯಲ್ಲಿ ಈ ನಷ್ಟ ಪರಿಗಣನೆಗೆ ಬರೋದಿಲ್ಲ ಮಟ್ಟುಗುಳ್ಳಕ್ಕೆ ಆದ ಹಾನಿಯನ್ನ ವಿಶೇಷ ಪ್ರಕರಣ ಎಂದು ಪರಿಗಣಿಸಿದರೆ ರೈತರಿಗೆ ಲಾಭವಾಗಬಹುದು ನಷ್ಟದ ಪ್ರಮಾಣವನ್ನ ಸರ್ವೆ ಮಾಡಿರುವ ಜಿಲ್ಲಾಡಳಿತ ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ ಜನವರಿ ತಿಂಗಳಲ್ಲಿ ಮಳೆ ಬಂದು ಈ ಎಲ್ಲಾ ಬೆಳೆಗಳು ಪುನಃ ಹಾನಿಯಾಗಿದೆ ಅದೇ ರೀತಿ ಪುನಃ ಈ ಸಲ ನಮಗೆ ವಿಶೇಷವಾಗಿ ಎಲ್ಲೂ ನಾವು ಕಾಣದ ಉಪ್ಪು ನೀರು ಅಂದ್ರೆ ಸಮುದ್ರದಿಂದ ಬರುವ ನೀರು ಉಪ್ಪು ನೀರು ನಮ್ಮ ಹೊಳೆಯಲ್ಲಿ ಗದ್ದೆಗೆ ಏರಿ ಎಲ್ಲಾ ಬೆಳೆಗಳು ನಾಶವಾಗಿ ನಮ್ಮ ಕೈಪುಂಜಾಲ ಪ್ರದೇಶದಿಂದ ಮಟ್ಟು ಆಣೆಕಟ್ಟಿನವರೆಗೆ ಎಲ್ಲಾ ಬೆಳೆಗಳು ನಾಶವಾಗಿದೆ ಅಕಾಲಿಕ ಮಳೆಯ ಜೊತೆಗೆ ಉಪ್ಪು ನೀರಿನ ಸಮಸ್ಯೆಯು ಈ ಬೆಳೆಗಾರರನ್ನ ಬಾಧಿಸ್ತಾ ಇದೆ ಸ್ಥಳೀಯವಾಗಿ ಪೂರ್ಣಗೊಳ್ಳದ ಸೇತುವೆ ಕಾಮಗಾರಿಯಿಂದ ತೋಟಗಳಿಗೆ ಉಪ್ಪು ನೀರು ನುಗ್ಗಿ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸಿದೆ ಪೇಟೆಂಟ್ ಪಡೆದ್ರೂ ಏನ್ ಲಾಭ ಕಣ್ಣೀರಿಡೋದು ತಪ್ಪಲಿಲ್ಲ ಅಂತ ಮಟ್ಟುಗುಳ್ಳ ಬೆಳೆಗಾರರು ರೋಧಿಸ್ತಾ ಇದ್ದಾರೆ